ಹಾಯ್ ಹಲೋ ಎಲ್ಲರಿಗೂ ಸಿನಿಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಕನ್ನಡ ಸಿನಿಮಾ ರಂಗದಲ್ಲಿ ಟಾಪ್ ಹೀರೋಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಇರುವಂತಹ ಅಷ್ಟು ನಾಯಕರು ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ, ಅವರು ಹುಟ್ಟಿದ ದಿನಾಂಕ ಯಾವುದು, ಅವರು ಎಲ್ಲಿ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಳ್ತೀನಿ ಸ್ನೇಹಿತರೆ. ಮೊದಲಿಗೆ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಡಿ ವಾಸ್ ದರ್ಶನ್ ಅವರು, ಅವರ ಜನನಾಗಿದ್ದು ಪೊನ್ನಂಪೇಟೆಯಲ್ಲಿ, ಕೊಡಗಿನಲ್ಲಿ ಇವರು ಜನನಾಗುತ್ತೆ. ಇವರು ಹುಟ್ಟಿದ ದಿನಾಂಕ 16/2/1977 ಸ್ನೇಹಿತರೆ. ಇವರು ಮೈಸೂರಿನಲ್ಲಿ ಡಿಪ್ಲೊಮಾ ಮುಗಿಸರೆ ಆಗಿ ಒಂದು ರಂಗಶಾಲೆಯಲ್ಲಿ ಇವರು ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಸ್ನೇಹಿತರೆ. ಇವರು ರಂಗಶಾಲೆ ತರಬೇತಿಯನ್ನು ಪಡೆದಿದ್ದಾರೆ. ನಮ್ಮ ಮುಂದಿನ ಸ್ಟಾರ್ ಯಾರು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು ಬೆಂಗಳೂರಿನಲ್ಲಿ ಹುಟ್ಟಿದ್ದು. ಇವರು 2/9/1973 ಇವರು ಹುಟ್ಟಿದ ದಿನಾಂಕ. ಇವರು ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ ದಯಾನಂದ ಸಾಗರ್ ಬ್ಯಾಂಗ್ಳೂರು. ಇವರು ಬ್ಯಾಂಗ್ಳೂರಿನಲ್ಲಿ ಒಂದಷ್ಟು ಎಜುಕೇಷನ್ನ ಕಂಪ್ಲೀಟ್ ಮಾಡಿಕೊಂಡು ಇವರು ಚಿತ್ರರಂಗಕ್ಕೆ ಬರ್ತಾರೆ. ಮೊದಲ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ಇವರು ಒಂದಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಸ್ನೇಹಿತರೆ. ಅದನ್ನೆಲ್ಲ ಗೆದ್ದು ಈಗ ಕನ್ನಡದ ಟಾಪ್ ನಟರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಒಬ್ಬರಾಗಿದ್ದಾರೆ ಸ್ನೇಹಿತರೆ. ನಮ್ಮ ಕನ್ನಡದ ಮತ್ತೊಬ್ಬರು ಸ್ಟಾರ್ ನಟರು ರಾಕಿಂಗ್ ಸ್ಟಾರ್ ಎಸ್ ಅವರು. ಎಸ್ ಅವರು ಹುಟ್ಟಿದ್ದು ಮೈಸೂರಿನಲ್ಲಿ ಸ್ನೇಹಿತರೆ. 8/1/1986 ಇವರು ಹುಟ್ಟಿದ ದಿನಾಂಕ. ಇವರು ಡಿಗ್ರಿಯನ್ನು ಮುಗಿಸಿದ್ದಾರೆ ಬ್ಯಾಂಗ್ಳೂರಿನಲ್ಲಿ. ಹಾಗೆಯೇ ಬೆನಕ ಥಿಯೇಟರ್ ಟ್ರೂಪ್ನಲ್ಲಿ ಇವರು ರಂಗ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಹಾಗೆಯೇ ಇವರು ಕನ್ನಡ ಸಿನಿಮಾ ರಂಗದಲ್ಲಿ KGF ಮೂಲಕ ಒಂದು ಅಸಹಾಲೆಯನ್ನು ಮೂಡಿಸಿದ್ರು. ಹಾಗೆಯೇ ಕನ್ನಡದ ಟಾಪ್ ನಟರುಗಳಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಒಂದು ಟಾಪ್ ಲಿಸ್ಟ್ನಲ್ಲಿ ನಮ್ಮ ಯಶ್ವರ್ ಕೂಡ ಇದ್ದಾರೆ ಸ್ನೇಹಿತರೆ. ಹಾಗೆ ಮತ್ತೊಬ್ಬರು ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು. ರಾಜವಂಶದ ಮೊದಲನೇ ಕುಡಿ ಶಿವಣ್ಣ ಅವರು ಆನಂದ್ ಸಿನಿಮಾದ ಮೂಲಕ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿದರು. ಇವರು ಹುಟ್ಟಿದ ದಿನಾಂಕ 12/2/1961. ಇವರು ಚೆನ್ನೈಯಲ್ಲಿ ಒಂದು ಜನರನ್ನು ಪಡ್ಕೊತಾರೆ. ಇವರು BSc ಮಾಡಿದ್ದಾರೆ, ಅದು ಕೂಡ ಚೆನ್ನೈನಲ್ಲಿ ಸ್ನೇಹಿತರೆ. ಈಗ ಕನ್ನಡದ ಬಿಗ್ಗೆಸ್ಟ್ ಆ್ಯಕ್ಟ್ರ್ಗಳಲ್ಲಿ ನಮ್ಮ ಶಿವಣ್ಣ ಕೂಡ ಒಬ್ಬರು. 60ನೇ ವಯಸ್ಸಿನಲ್ಲೂ ಕೂಡ ಹಿಟ್ ಸಿನಿಮಾಗಳನ್ನು ಹಿಟ್ ಮೇಲೆ ಇಟ್ಕೊಡ್ತಿರುವಂತಹ ಒಬ್ಬ ನಾಯಕ ನಟರು ಯಾರು ಅಂತ ಹೇಳಿದ್ರೆ ನಮ್ಮ ಶಿವಣ್ಣ ಅವರು. ಈಗ ಕೂಡ ಕೆಲವೊಂದಷ್ಟು ಶೋಗಳಲ್ಲಿ ಜಡ್ಜಾಗೂ ಕೂಡ ಭಾಗವಹಿಸ್ತಿದ್ದಾರೆ. ನಮ್ಮ ಮುಂದಿನ ಹೀರೋ ಯಾರು ಅಂತ ಹೇಳಿದ್ರೆ ಆಗಿನ ಕನಸುಗಾರ ಪ್ರೇಮಿಗಳ ಮಾಸ್ಟರ್ ಇವರು, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇವರು ಹುಟ್ಟಿದ ದಿನಾಂಕ 35/1960. ಇವರು ಡಿಗ್ರಿಯನ್ನು ಮುಗಿಸಿದ್ದಾರೆ ಸ್ನೇಹಿತರೆ. ಕನ್ನಡ ಸಿನಿಮಾ ರಂಗದಲ್ಲಿ ಇವರೇ ಆದಂತಹ ಒಂದಷ್ಟು ಛಾಪನ್ನು ಮೂಡಿಸಿದಂತಹ ನಟ ಯಾರು ಅಂತ ಹೇಳಿದ್ರೆ ನಮ್ಮ ವೀರ ರವಿಚಂದ್ರನ್ ಅವರು. ಮುಂದಿನ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸ್ನೇಹಿತರೆ ರಮೇಶ್ ಅರವಿಂದ್ ಅವರು. ಇವರು ಹುಟ್ಟಿದ್ದು 10/9/1964 ಸ್ನೇಹಿತರೆ. ಇವರು BE ಮುಗಿಸಿದ್ದಾರೆ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ. ಇವರು ಈಗ ಕನ್ನಡದಲ್ಲಿ ಬಿಸಿಯೆಸ್ಟ್ ಆ್ಯಂಕರ್ ಆಗಿದ್ದಾರೆ. ವೀಕೆಂಡ್ ವಿತ್ ರಮೇಶ್ನ ಮೂಲಕ ಎಲ್ಲರಿಗೂ ಒಂದಷ್ಟು ಮಾಹಿತಿಗಳನ್ನು ಹೀರೋಗಳ ಬಗ್ಗೆ, ಹಾಗೆಯೇ ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿಗಳ ಬಗ್ಗೆ ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದಾರೆ ನಮ್ಮ ರಮೇಶ್ ಅರವಿಂದ್ ಅವರು ಸ್ನೇಹಿತರೆ. ಮುಂದೆ ಬಂದರೆ ನಿಮಗೆಲ್ಲ ಗೊತ್ತು ನಮ್ಮ ಅಪ್ಪು ಅವರು ಕನ್ನಡ ಸಿನಿಮಾ ರಂಗವನ್ನು ನಮ್ಮೆಲ್ಲರನ್ನ ಬಿಟ್ಟು ಈಗ ಇಹಲೋಹವನ್ನು ತ್ಯಜಿಸಿದ್ದಾರೆ ನಮ್ಮ ಅಪ್ಪು ಅವರು. ಅಪ್ಪು ಅವರ ಎಜುಕೇಷನ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅವರು ಡಿಪ್ಲೊಮಾನ ಮುಗಿಸಿದ್ರು, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ಅವರು ಹುಟ್ಟಿದ ದಿನಾಂಕ 17/3/1975. ಇವರು ಕನ್ನಡ ಸಿನಿಮಾ ರಂಗದ ಬೇಡಿಕೆ ನಟರಾಗಿದ್ದರು. ಕನ್ನಡ ಸಿನಿಮಾದ ರಂಗದ ಟಾಪೆಸ್ಟ್ ನಟರಲ್ಲಿ ಇವರು ಒಬ್ಬರು ಕೂಡ. ಆದರೆ ಈಗ ಇವರು ನಮ್ಮನ್ನು ಭೇಟಿ ಆಗಲಿರೋದು ತುಂಬ ಮನಸ್ಸಿಗೆ ನೋವಾಗಿದೆ ಸ್ನೇಹಿತರೆ. ಮತ್ತೆ ಪುನೀತ್ ಅವರು ನಮ್ಮ ಮನಸ್ಸಲ್ಲಿ ಇದ್ದಾರೆ, ಅವ್ರು ಮತ್ತೆ ಹುಟ್ಟುಬಿಡಲಿ ಅಂತ ಹೇಳ್ತಾ ನಮ್ಮ ಮುಂದಿನ ನಟ ಯಾರು ಅಂತ ಹೇಳಿದ್ರೆ ಗಣೇಶ್ ಅವರು. ಗಣೇಶ್ ಅವರು ಚೆಲ್ಲಾಟ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಾಯಕನಾಗಿ ಪರಿಚಯಿತರಾದರು. ಇವರು ಹುಟ್ಟಿದ ದಿನಾಂಕ 2/7/1980. ಇವರು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಥಿಯೇಟರ್ ಆರ್ಟಿಸ್ಟ್ ಕೂಡ ಇವರು, ರಂಗಭೂಮಿ ತರಗತಿಯನ್ನು ತಗೊಂಡಿದ್ದಾರೆ. ಆದರ್ಸ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಇವರು ಡಿಪ್ಲೊಮಾನ ಮುಗಿಸ್ಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಸಹಿತ. ಹಾಗೆಯೇ ಮತ್ತೊಬ್ಬ ಕನ್ನಡ ಸಿನಿಮಾ ರಂಗದ ನಾಯಕನ ಬಗ್ಗೆ ಈ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ವ್ಯಕ್ತಿ ಯಾರಂತ ಹೇಳಿದ್ರೆ ಸ್ನೇಹಿತರೆ ದುನಿಯಾ ವಿಜಯ್ ಅವರು. ಮೊದಲಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ನಾಯಕ ನಟನಾಗಿ, ಖಳನಟನಾಗಿ ಗುರುತಿಸಿಕೊಂಡಂತಹ ದುನಿಯಾ ವಿಜಯ್ ಅವರು ಮುಂದೆ ತಾವೇ ಹೀರೋ ಆಗ್ತಾರೆ ದುನಿಯಾ ಸಿನಿಮಾದಲ್ಲಿ. ಆನಂತರ ಕೆಲವೊಂದಷ್ಟು ಸಿನಿಮಾಗಳನ್ನು ನಿರ್ದೇಶನ ಕೂಡ ಮಾಡ್ತಾ ಇದ್ದಾರೆ. ಸರಕ ಅಂತ ಬ್ಲ್ಯಾಕ್ ಬಟರ್ ಸಿನಿಮಾವನ್ನು ಕೊಟ್ಟವರು ನಮ್ಮ ದುನಿಯಾ ವಿಜಯ್ ಅವರು. ಅವರು ಹುಟ್ಟಿದ ದಿನಾಂಕ 20/1/1970. ಹಾಗೆಯೇ ಡಿಗ್ರಿ ಮಾಡಿದರೆ ಇವರು ಬೆಂಗಳೂರಿನಲ್ಲಿ ಜನಿಸಿದ್ದು ಸ್ನೇಹಿತರೆ. ನಮ್ಮ ಮುಂದಿನ ಹೀರೋ ದಿಗಂತ್ ಅವರು. ದಿಗಂತ್ ಅವರು ಜ್ಯೂಸ್ ಬೇಡ ಅಂತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫೇಮಸ್ಸು. ಇವರು ಹುಟ್ಟಿದ ದಿನಾಂಕ 28/12/1983. ಇವರು BCOM ಮುಗಿಸಿದ್ದಾರೆ. ಇವರು ತುಂಗಾ ಮಹಾವಿದ್ಯಾಲಯ, ಇವರು ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಎಜುಕೇಷನ್ನ ಮುಗಿಸಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ಕೆಲವೊಂದಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಒಂದು 25ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಸ್ನೇಹಿತರೆ. ಹಾಗೆಯೇ ಕನ್ನಡ ಸಿನಿಮಾ ರಂಗದ ಹೀರೋಯಿನ್ನ ಮದುವೆಯಾಗಿದ್ದಾರೆ ಐಂದ್ರಿತಾ ರೈ ಅವರ ಪತ್ನಿ ಕೂಡ ಇವರು. ಹಾಗೆಯೇ ನಮ್ಮ ಮುಂದಿನ ನಟ ರಕ್ಷಿತ್ ಶೆಟ್ಟಿ ಅವರು. ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಅಲೆಯನ್ನು ಮೂಡಿಸುತ್ತಿರುವಂತಹ ಶೆಟ್ಟಿ ಆ್ಯಂಡ್ ಫ್ರೆಂಡ್ಸ್, ಇದರಲ್ಲಿ ಮೊದಲಿಗೆ ಬಂದರೆ ರಕ್ಷಿತ್ ಶೆಟ್ಟಿ ಅವರು.
ತುಗ್ಲಕ್ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯ ಆದರು. ಇವರು ಹುಟ್ಟಿದ ದಿನಾಂಕ 6/6/1983. ಇವರು ಬಿ ಇ ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ಸ್. ಉಡುಪಿಯಲ್ಲಿ ಇವರು ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾರೆ. 10 ಸಿನಿಮಾ ಬ್ಲ್ಯಾಕ್ ಬಸ್ಟರ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ, ನಿರ್ದೇಶನದಲ್ಲೂ ಸಹಿ ನಿರ್ಮಾಣದಲ್ಲೂ ಸಹಿ ಅಂತ. ಹಾಗೆ ಇವರ ಸ್ನೇಹಿತರು ಮತ್ತೊಬ್ಬರು ರಕ್ಷಿತ್ ಅವರ ಸ್ನೇಹಿತರು ರಿಷಬ್ ಶೆಟ್ಟಿ ಅವರು ಕಾಂತಾರದ ಮೂಲಕ ದೇಶದೆಲ್ಲೆಡೆ ಭಾರತ ಸಿನಿಮಾ ರಂಗದ ಬಗ್ಗೆ ಮಾತನಾಡುವಂತಹ ತಿರುಗಿ ನೋಡುವಂತಹ ಕೆಲಸವನ್ನು ಮಾಡಿದ್ದು ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಅವರು ಅವರು ಹುಟ್ಟಿದ ದಿನಾಂಕ 7/7/1983 ಸ್ನೇಹಿತರೆ. ಇವರು ಡಿಪ್ಲೊಮಾವನ್ನು ಮಾಡಿದರೆ ಫಿಲಮ್ ಡೈರೆಕ್ಷನ್ನ ಬೆಂಗಳೂರಿನಲ್ಲಿ ಇವರು ಒಂದು ಡಿಪ್ಲೊಮಾವನ್ನು ಮುಗಿಸಿದ್ದು ಸ್ನೇಹಿತರೆ. ಅದಾದ ನಂತರ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು, ಕೆಲವೊಂದಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ನಟರಾಗೂ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರನ್ನು ಮಾಡಿರುವಂತಹ ನಟ. ಆಗ ಮುಂದಿನ ನಟರು ಯಾರು ಅಂತ ಹೇಳಿದ್ರೆ ನೀನಾಸಂ ಸತೀಶ್ ಅವರು. ಸತೀಶ್ ಅವರು ಮಂಡ್ಯ ಜಿಲ್ಲೆಯ ಕಲಾವಿದ. ಇವರು ಹುಟ್ಟಿದ ದಿನಾಂಕ 26/1985. ಇವರು ಡಿಗ್ರಿಯನ್ನು ಮುಗಿಸಿದ್ದಾರೆ, ಹಾಗೆಯೇ ಆ್ಯಕ್ಟಿಂಗ್ ಅನ್ನು ಥಿಯೇಟರ್ನಲ್ಲಿ ಕಲಿತಿದ್ದಾರೆ ಸ್ನೇಹಿತರೆ. ಹಾಗೆ ಮುಂದಿನ ನಟರು ಯಾರು ಅಂತ ಹೇಳಿದ್ರೆ ರಾಜ್ ಬಿ ಶೆಟ್ಟಿ ಅವರು. ನಿರ್ದೇಶನ ಹಾಗೆ ನಟನೆ ಮೂಲಕ ಒಂದು ಛಾಪನ್ನು ಮೂಡಿಸಿದಂತಹ ನಾಯಕ ನಟ. ಇವರು ಹುಟ್ಟಿದ ದಿನಾಂಕ 5/7/1990. ಇವರು ಪೋಸ್ಟ್ ಗ್ರಾಜ್ಯುಯೇಷನ್ ಫ್ರಮ್ ದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್. ಇಲ್ಲಿ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಿದರು. ಅವರು ಅವರ ಹುಟ್ಟೂರಿನಲ್ಲಿ ಒಂದು ಎಜುಕೇಷನ್ನ ಮುಗಿಸಿ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಮಾಡಿ ಕೆಲವೊಂದಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಸ್ನೇಹಿತರೆ. ಮುಂದಿನ ಹೊಸ ಅಪ್ಡೇಟ್ ಮೂಲಕ ನಿಮಗೆ ಸಿಗ್ತೀನಿ. ಧನ್ಯವಾದಗಳು, ಶುಭ ದಿನ.